भविष्य बहुत योचना याकंद्रे मुंदिन तिंगलिंदे एग्जामिनेशन टाइम टेबल अनाउंस आगिदे कळेद एरडु वर्षदल्लि अवरिगे एग्जामिनेशन इल्लदने क्लास नडेदिदे अवर बदुके आयोमय आगिदे ई संदर्भदल्लि शिक्षणद बग्गे बहळ गंभीरवादंत आलोचने माड्तारे बेरे यावुदन्नु कूड नम्म विद्यार्थिगळु नम्म पोषकरु तले केडिसिकोळ्ळुवंत आवश्यकते इल्ल याकंद्रे विषय कोर्ट एदुरुगडे न्यायालयदल्लि इदे अवरु एनु जड्जमेंट कोड्तारे अदन्न स्वीकार माडोण एल्लरु अदरंते नडेकोळ्ळोण बेरे एनु अदर बगे योचने वादू आदि शांति सव्यवस्थे कापाड़ोद्रे कई जोड़ नान विनती मध्यान जिले बेरे बेरे जिले अधिकारी जो वर्चुअल मीटिंग मुख्यमंत्री नेतृत्व में नाता मुख्यमंत्री अदर भागवे अभिप्राय पड़े निर्णय के बरते हैं सर मध्यंतर आदेश मौखिक सूचने सरकार मत शाला कॉलेज त्रिसदस्य पीठ सूचने शाला कॉलेज बेग आरंभ में शांतियुत आरंभ में सलह वे मत व्यतिरिक्त घटने अंतर विरुद्ध क्रम प्लान सर शाले प्रारंभ में ಏನಾದರೂ ಐತಕರ ಘಟನೆ ನಡೆಯೋದು ನಾವು ಊಹೆ ಮಾಡೋದು ಈಗೇನು ಬೇಡ ಅಂತ ಕಾಣಿಸುತ್ತೆ ಈ ಸಂದರ್ಭದಲ್ಲಿ ಯಾಕಂದ್ರೆ ನಾವೆಲ್ಲರೂ ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು ಖಂಡಿತವಾಗೂ ಎಲ್ಲರೂ ಕೂಡ ಆಗಬಾರದು ಘಟನೆಗಳು ಆಗೋಯ್ತಿಗಾಗಲೇ ಇನ್ನು ಮುಂದೆ ಅಂತ ಘಟನೆಗಳು ಯಾವುದು ಕೂಡ ನಡೆದಿದ್ದಾಗೆ ನಾವು ಮಕ್ಕಳ ಶಿಕ್ಷಣದ ಬಗ್ಗೆ ಯೋಚನೆ ಮಾಡಬೇಕು ಅನ್ನುವಂತ ಭಾವನೆ ನನಗೆ ಅನಿಸುತ್ತೆ ಎಲ್ಲರಲ್ಲೂ ನಿರ್ಮಾಣ ಆಗಿದೆ ಅದೇ ರೀತಿ ಎಲ್ಲರೂ ಕೂಡ ನಡೆಕೊಳ್ತಾರೆ ಹಾಗಾಗಿ ಬಹಳ ಸಮಸ್ಯೆಯನ್ನು ತಲೆದೂರಲಾರದು ಅಂತ ಸಮಸ್ಯೆಗಳು ತಲೆದೂರಿದ್ರೆ ನಮ್ಮ ಪೊಲೀಸರು ಯಾವುದೇ ಘಟನೆಯನ್ನ ಹ್ಯಾಂಡಲ್ ಮಾಡಲಿಕ್ಕೆ ಬೇಕಾದಂತ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ ಎಲ್ಲ ಸಿದ್ಧತೆಗಳನ್ನು ಈಗಾಗಲೇ ಚುನಾವಣೆಗೋಸ್ಕರ ನಮ್ಮ ಪೊಲೀಸ್ ಫೋರ್ಸ್ ಬೇರೆ ಬೇರೆ ರಾಜ್ಯಕ್ಕೆ ಹೋಗಿತ್ತು ಅದರ ಇದ್ದಂತ ಫೋರ್ಸ್ ಅನ್ನು ಇನ್ನು ನಾವು ಅಲ್ಲಿ ಕಳಿಸೋದಿಲ್ಲ ಅಂತ ಹೇಳಿ ಇದನ್ನ ಇಲ್ಲಿ ಬಳಕೆ ಮಾಡ್ಕೊಳ್ತಾ ಇದ್ದೇವೆ ಪ್ಲಸ್ ನಮ್ಮ ಲೋಕಲ್ ಪೊಲೀಸ್ ಇದೆ ಹಾಗಾಗಿ ಸೆಂಟ್ರಲ್ ಫೋರ್ಸ್ ಅನ್ನು ಕೂಡ ನಾವು ಉಪಯೋಗಿಸ್ತಾ ಇದ್ದೀವಿ ಅದರಿಂದ ಏನು ತೊಂದರೆ ಆಗೋದಿಲ್ಲ ಮತ್ತೆ ಅಂತ ಸಂದರ್ಭಗಳು ಬರೋದಿಲ್ಲ ಈ ಮೊನ್ನೆ ನಡೆದಿದ್ದು ಸಣ್ಣ ಪುಟ್ಟ ಘಟನೆಗಳು ಅಂತ ಅದೇನು ಬಹಳ ದೊಡ್ಡ ಇದು ಏನು ನಡೆಯಲಿಲ್ಲ ಆದರೆ ದೇಶ ವಿದೇಶಗಳಲ್ಲಿ ಅದನ್ನು ಬಿಂಬಿಸುವಂತ ಒಂದು ದೊಡ್ಡ ಪಿತೂರಿ ನಡೆಯಿತು ಬಹಳ ಏನು ಆಗೋಗ್ಬಿಟ್ಟಿದೆ ಅನ್ನುವಂಥದ್ದು ಅದರಿಂದ ಏನು ತೊಂದರೆ ಆಗೋದಿಲ್ಲ ಎಲ್ಲರೂ ಸಮಾಧಾನವಾಗಿದ್ದಾರೆ ಇದು ಸೂಕ್ಷ್ಮ ಪ್ರದೇಶಗಳು ಇರ್ತವಲ್ಲ ಅದನ್ನ ಈಗ ಯಾವ ಯಾವ ಭಾಗದಲ್ಲಿ ಹೆಚ್ಚಿಗೆ ಫೋರ್ಸ್ ಹಾಕಬೇಕು ಇರಬೇಕು ಅನ್ನೋ ಬಗ್ಗೆ ಐಡೆಂಟಿಫೈ ಮಾಡಿದ್ವಿ ಸೂಕ್ಷ್ಮ ಪ್ರದೇಶಗಳು ಯಾವ ಯಾವದು ಯಾವ ಇದಕ್ಕಿದ್ದ ಹಾಗೇನೆ ಸ್ವಲ್ಪ ಬುಗಿಲೇಳುವಂತ ಒಂದು ಪರಿಸ್ಥಿತಿ ಇದ್ದಂತ ಏರಿಯಾ ಇನ್ನೆಲ್ಲ ನಮ್ಮ ಪೊಲೀಸರು ಗುರುತಿಸ್ತಾರೆ ಸಹಜವಾಗಿ ಗುರುತಿಸಿ ಅಲ್ಲಿ ಏನು ಮಾಡಬೇಕು ಅದನ್ನ ಮಾಡಿದ್ದಾರೆ